ಕರ್ನಾಟಕದ ಕಾಶ್ಮೀರ ಕೊಡಗಿನಲ್ಲಿ ಸಣ್ಣದೊಂದು ಮಳೆಯಾದರೂ ಕೂಡ ಗುಡ್ಡ ಕುಸಿತ ಸೇರಿದಂತೆ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗುತ್ತೆ ಅದರಲ್ಲೂ ಕೂಡ ಕೊಡಗಿನ ಕುಗ್ರಾಮಗಳಲ್ಲಿ ಗರ್ಭಿಣಿಯರ ಪಾಡಂತೂ ಹೇಳತೀರದಾಗಿದೆ ಯಾಕೆ ಅಂತೀರಾ ಆ ಕರುಣಾಜನಕ ಕಥೆಯನ್ನ ನೀವೇ ನೋಡಿ ಅಂಗನವಾಡಿ ಫುಡ್ ರೂಲ್ಸ್ಗೆ ಗರ್ಭಿಣಿ ಪರದಾಟ ಕಿಲೋಮೀಟರ್ ಗಟ್ಟಲೆ ನಡೆಯೋದೇ ಹರಸಾಹಸ ಆಶ್ಚರ್ಯ ಆದರೂ ಇದು ಸತ್ಯ ಕೊಡಗಿನ ಕುಗ್ರಾಮಗಳ ಗರ್ಭಿಣಿಯರಿಗೆ ಮಳೆಯ ನಂತರದ ದಿನಗಳು ನಿಜಕ್ಕೂ ಪ್ರಯಾಸದಾಯಕವಾಗಿವೆ ಅದಕ್ಕೊಂದು ಉದಾಹರಣೆ ಈ ಎರಡನೇ ಮೊಣ್ಣಂಗೇರಿ ಗ್ರಾಮ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಭೂಕುಸಿತದಿಂದ ಕೊಚ್ಚಿ ಹೋಗಿದೆ ಅದಿನ್ನೂ ದುರಸ್ತೆಯಾಗಿಲ್ಲ ಇದರ ನಡುವೆ ಇತ್ತ ಸರ್ಕಾರ ಗರ್ಭಿಣಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರದ ಯೋಜನೆಯೊಂದನ್ನು ಮಾಡಿದೆ ಅದರ ಪ್ರಕಾರ ಗರ್ಭಿಣಿ ಮಹಿಳೆಯೇ ಅಂಗನವಾಡಿಗೆ ಬಂದು ಅಲ್ಲಿಯೇ ಪೌಷ್ಟಿಕ ಆಹಾರ ಸೇವಿಸಬೇಕು ಮನೆಗೆ ಕೊಡಲ್ಲ ಅನ್ನೋದು ಆದರೆ ಅದೇ ಗ್ರಾಮದ ಈ ಗರ್ಭಿಣಿ ಮಹಿಳೆಗೆ ದೊಡ್ಡ ಸಮಸ್ಯೆಯಾಗಿದೆ ನಮಗೆ ನ ವ್ಯವಸ್ಥೆ ಇಲ್ಲ ಹಾಗಾಗಿ ನಮಗೆ ಊಟಕ್ಕೆ ಮಧ್ಯಾಹ್ನ ಎಲ್ ಜಾರ ಇರೋದು ಎಲ್ಕೊಂಡು ಹೋಗ್ಲಿಕ್ಕೆ ಬಾರಿ ಕಷ್ಟ ಆಗ್ತದೆ ಹಾಗಾಗಿ ನಮಗೆ ಫುಡ್ ಮನೆಗೆ ತಂದು ಹಾಗೆ ಏನಾದ್ರೂ ವ್ಯವಸ್ಥೆ ಹಾಗೆ ಮಾಡಿದ್ರೆ ಆಯ್ತು ಗರ್ಭಿಣಿ ಹಾಗಾಗಿ ಕಷ್ಟ ಅಂತ ನಾವು ಹೇಳ್ತಿದೀವಿ ಅವ್ರು ಬಂದಿಲ್ಲ ಯಾರು ಆಶಾ ತುಂಬಾ ತೊಂದರೆ ಆಗ್ತಾ ಇದೆ ಭೂ ರಸ್ತೆ ಕುಸಿದು ಹೋಗಿದೆ ಹೀಗಾಗಿ ಅಂಗನವಾಡಿಗೆ ಹೋಗಿ ಪೌಷ್ಟಿಕ ಆಹಾರ ಪಡೆಯೋಕೆ ಆಗ್ತಾ ಇಲ್ಲ ಇತ ಕುಗ್ರಾಮ ವಸ್ತು ರಸ್ತೆ ಸಮಸ್ಯೆ ಇರೋದ್ರಿಂದ ಆಶಾ ಕಾರ್ಯಕರ್ತೆಯರಾಗ್ಲಿ ನರ್ಸ್ ಆಗ್ಲಿ ಗರ್ಭಿಣಿ ಮಹಿಳೆಯ ಮನೆಯತ್ತ ಸುಳಿದಿಲ್ಲ ಇದಕ್ಕೆಲ್ಲ ರಸ್ತೆ ಸಮಸ್ಯೆಯೇ ಕಾರಣ ಅಂತ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಇದನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಇಂತಹ ಗ್ರಾಮಗಳ ಗರ್ಭಿಣಿ ಮಹಿಳೆಯರ ಮನೆಗಳಿಗೆ ಪೌಷ್ಟಿಕ ಆಹಾರ ತಲುಪಿಸುವಂತಾಗಬೇಕು ಅಂತ ಒತ್ತಾಯಿಸಿದ್ದಾರೆ ಪಟ್ಟಣದಿಂದ ಈ ಗ್ರಾಮಕ್ಕೆ ಬರಬೇಕಾದ್ರೆ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಅದರಲ್ಲಿ ಬರುವಂತ ರಸ್ತೆ ಹೇಗಿದೆ ಅಂದ್ರೆ ಕೆಸರುಮಯ ರಸ್ತೆ ವಾಹನದಲ್ಲಿ ತರಬೇಕು ಅಂದ್ರೆ ಜೀಪ ಬರೋದು ಕೂಡ ಕಷ್ಟಪಟ್ಟು ಬರಬಹುದು ಅದು ಬೇಸಿಗೆ ಹೆಂಗಸರು ವಯಸ್ಸಾದವರು ಅಥವಾ ಈ ಗರ್ಭಿಣಿಯರು ಇವರನ್ನೆಲ್ಲ ಒಂದು ಹುಷಾರಿಲ್ಲದಾಗ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ಹೋಗುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ಯಾಕಿಲ್ಲ ಅಂತ ಹೇಳಿದ್ರೆ ಈ ರಸ್ತೆ ಸರಿ ಇಲ್ಲ ರಸ್ತೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ನಾವು ಕೇಳಬಲ್ಲ ಬೇರೆ ಏನು ಕೇಳ್ತಾ ಇಲ್ಲ ನಾವು ತಿನ್ನು ಅಕ್ಕಿ ತರೋದು ಕೂಡ ನಮಗೆ ವ್ಯವಸ್ಥೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ದಯವಿಟ್ಟು ಈ ಕಡೆ ಗಮನ ಹರಿಸಿ ಒಂದು ರಸ್ತೆಯನ್ನು ಸರಿಪಡಿಸಿಕೊಡಿ ಅಂತ ನಾವು ಕೇಳ್ತೇವೆ ಹೀಗೆ ಕುಗ್ರಾಮದ ಗರ್ಭಿಣಿಯ ಸಮಸ್ಯೆ ಇದೆ ಅಂತ ಮಾಧ್ಯಮದವರು ಸುದ್ದಿ ಮಾಡೋಕೆ ತೆರಳಿದ್ದಾರೆ ಅಂತ ತಿಳಿದಿದ್ದೇ ತಡ ಸಂಜೆ ಹೊತ್ತಿಗೆ ಅವರ ಮನೆಗೆ ಆಶಾ ಕಾರ್ಯಕರ್ತೆಯರು ಭೇಟಿ ಕೊಟ್ಟ ಪ್ರಸಂಗವೂ ನಡೆದಿದೆ ಒಟ್ನಲ್ಲಿ ಸರ್ಕಾರದ ಯೋಜನೆ ಒಳ್ಳೆಯದೇ ಇದ್ರೂ ಎಲ್ಲದಕ್ಕೂ ರೂಲ್ಸ್ ರೂಲ್ಸ್ ಅನ್ಕೊಂಡು ಸ್ಥಳೀಯ ಸಮಸ್ಯೆ ಏನಿದೆ ಅಂತ ತಿಳಿದು ಸ್ಪಂದಿಸದಿರುವುದು ನಿಜಕ್ಕೂ ದುರಂತವೇ ಸರಿ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ